ಸರ್ ಫುಲ್ಲು ಕಿಕ್ಕಾಸ್ ಏನಂತ ಹೇಳಿದ್ರೆ ಒಂದು ದೊಡ್ಡ ಕಿಕ್ಕಲ್ಲಿ ಇದ್ದೀನಿ. ಫಸ್ಟ್ ಆಫ್ ಪಕ್ಕ ಒಂದು ಯೂತ್ಗೆ ಏನೇನು ಬೇಕು ಒಳ್ಳೆ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳಾಗ್ಬೋದು, ಆಮೇಲೆ ಆ ಡೈಲಾಗಲ್ಲು ಒಂದು ಜೀವನಕ್ಕೆ ಅರ್ಥ ಕೊಡುವಂಥ ಪದಗಳಿದ್ದು ಒಂದು ಆಶ್ರಮದ ಬಗ್ಗೆ. ಅಂದರೆ ನನಗೆ ವಿಜಯಪ್ರಸಾದ್ ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ ಅಂದರೆ ನೀರ್ದೋಸೆ ವಿಜಯಪ್ರಸಾದ ಪ್ರಸಾದ್ ಅವರು ಕಾಣ್ತಾ ಇದ್ದಾರೆ, ಸೆಕೆಂಡ್ ಹಾಫಲ್ಲಿ ಹೊಸ ವಿಜಯಪ್ರಸಾದ್ ಅವರು ಕಾಣ್ತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾದಂಥ ಡೈರೆಕ್ಷನ್ ಅವರು. ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸಲ್ಲಂತೂ ಕಣ್ಣಲ್ಲಿ ನೀರಿಲ್ಲದೇ ಇದು ಬರೋಕ್ಕಾಗಲ್ಲ, ಅಷ್ಟೊಂದು ಹೃದಯ ಟಚ್ ಆಗುವಂಥ ಒಂದು ಅಚ್ಚುಕಟ್ಟಾದಂಥ ಸಿನಿಮಾ ಮಾಡಿದ್ದಾರೆ. ನೀರ್ದೋಸೆ ಕಂಪ್ಲೀಟ್ಲಿ ಒಂದು ಡಬಲ್ ಮೀನಿಂಗ್ ಅವರೇ ಇದ್ರೆ ಇದ್ರು ಫ್ಯಾಮಿಲಿ ಜೊತೆ ಹೆಂಗೆ ಒಂದು ಬ್ಲೆಂಡ್ ಮಾಡ್ಬೋದು, ಅದನ್ನು ಹೊಸ ಡೈರೆಕ್ಷನ್ ನಾನು ವಿಜಯಪ್ರಸಾದ್ ಅವ್ರನ್ನ ನೋಡಿದ್ದೀನಿ. ಹಾಗೆ ಸತೀಶ್ ಶ್ರೀನಿವಾಸ ಅವರು ಇದುವರೆಗೆ ಹಲವಾರು ಸಿನಿಮಾಗಳು ಯೋಗ್ಯ ತಂದ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಇದು ಹೊಸ ಉಪಯೋಗ ಅವ್ರಿಗೆ ಈ ಥರ ಒಂದು ಬೋಲ್ಡ್ ಆಗಿ ಡೈಲಾಗ್ ಹೇಳೋಕ್ಕಂತ ಹೋಗ್ಬೋದು ಅಥವಾ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗ್ಬೋದು. ಇಟ್ಸ್ ನ್ಯಾಚುರಲ್ ಆ್ಯಕ್ಟಿಂಗ್, ವೆರಿ ಗುಡ್. ಹಾಗೆ ಒಂದು ಕಲ್ಪನೆ ಇದೆ, ಟ್ರೈಲರ್ ನೋಡಿದ ಮೇಲೆ ನನಗೂ ತಲೆಯಲ್ಲಿ ಇದ್ದೇ ಇತ್ತು, ಏನಪ್ಪ ಇದು ಒನ್ ಸೈಡೆಡ್ ಸಿನಿಮಾ ಆಗ್ತಾಯಿದೆ ಇದು ಸತೀಶ್ ಅವ್ರಿಗೆ ಅಂದ್ಕೊಂಡಿದ್ದೆ. ಬಟ್ ನನ್ನ ಟ್ರೈಲರ್ಗೂ ಸಿನಿಮಾಗೂ ಭಾಳ ಭಾಳ ವ್ಯತ್ಯಾಸ ಇದೆ. ಪಕ್ಕಾ ಫ್ಯಾಮಿಲಿ ಸಿನಿಮಾ ಇದು, ದಯವಿಟ್ಟು ಒತ್ತಿ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಅಭಿರುಚಿ ಸಿನಿಮಾನ ಹೊಡೆದಾಟ ಬಡ್ದಾಟ ಒಂದು ದೊಡ್ಡ ಎಲಿವೇಷನ್ ಸಿನಿಮಾ ಮಾಡೋದು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಈ ಥರ ಒಂದು ಮುದ್ದಾಗಿ ಒಂದು ಅಚ್ಚುಕಟ್ಟಾಗಿ ನಮ್ಮದಲ್ಲಿ ನಡೆಯುವಂಥ, ಈಗ ನನಗೆ ಗೊತ್ತು ಬ್ಯಾಚುಲರ್ ಆಗಿ ಒಂದು ಮನೆ ತಗೊಳೋಕ್ಕೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಕ್ವಶನ್ಸ್ಗಳಿರುತ್ತೆ ಅಂತ. ಅದನ್ನು ನನ್ನ ಪ್ರತಿನಿಧಿಯಾಗಿ ಆ ಸಿನಿಮಾದಲ್ಲಿ ಸತೀಶ್ ಅವ್ರ ಕ್ಯಾರೆಕ್ಟರ್ಗಳಿರ್ತವೆ, ನಮ್ಮ ಲೈಫಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದು. ಇಷ್ಟೊಂದು ಒಳ್ಳೊಳ್ಳೆ ಅಂಶಗಳಿದೆ. ದಯವಿಟ್ಟು ಎಲ್ಲರೂ ಬಂದು ಸ್ಪೆಕ್ಟ್ರೋಮ್ಯಾಕ್ಸ್ ಪಾರ್ಟ್ ಒನ್ನ ನೋಡಿ ಅಂತ ಕೇಳ್ತಾರೆ, ಯಾಕಂದ್ರೆ ಪಾರ್ಟ್ ಟು ಆಲ್ರೆಡಿ ಲೀಡ್ ಕೊಟ್ಟಿದ್ದಾರೆ, ಪಾರ್ಟ್ ಟು ಬರ್ತಾ ಇದ್ದೀವಿ ಅಂತ. ಆಲ್ ದಿ ಬೆಸ್ಟ್ ಪಾರ್ಟ್ ಒನ್ಗೆ ಪಾರ್ಟ್ ಟೂಗೆ.